ನಮ್ಮ ಕರಾವಳಿ ಭಾಗದಲ್ಲಿ ಉಗ್ರ ಕೃತ್ಯಗಳು ಮೊನ್ನೆ ತಾನೇ ಉಗ್ರ ಬಾಂಬ್ ಸ್ಫೋಟ ಆದಂತಹ ವಿಚಾರವನ್ನು ನಾವು ಕಂಡಿದ್ದೇವೆ, ಘಟನೆಯನ್ನು ನಾವೆಲ್ಲ ನೋಡಿದ್ದೇವೆ. ಹಾಗಾಗಿ ಈ ಪ್ರದೇಶ ಮಂದಿ ನಾವೆಲ್ಲರೂ ಕೂಡ ಸದಾ ಜಾಗೃತರಾಗಿರಬೇಕು. ಸಂದೇಹಾಸ್ಪದವಾದಂತಹ ಚಟುವಟಿಕೆಗಳನ್ನು ಕಂಡ ತಕ್ಷಣ ಆ ಬಗ್ಗೆ ಜಾಗೃತರಾಗಿ ಸಂಬಂಧಿಸಿದಂತಹ ಇಲಾಖೆಗಳಿಗೆ ಸೂಚನೆಯನ್ನು ಕೊಡಬೇಕು, ಆ ಇಲಾಖೆಗಳೊಂದಿಗೆ ನಾವು ಸಹಕರಿಸಬೇಕು. ವಿಶೇಷವಾಗಿ ಈ ಉತ್ಥಾನ ದ್ವಾದಶಿಯ ಬಳಿಕ ನಮ್ಮಲ್ಲಿ ಯಕ್ಷಗಾನ, ಕೋಲ, ಕಂಬಳ ಉತ್ಸವ, ಅಯನ ದೀಪೋತ್ಸವ, ನಾಗಮಂಡಲ ಬ್ರಹ್ಮರೋಹೋತ್ಸವ ಅಂತಹ ಅನೇಕ ಉತ್ಸವಗಳು ಜರಗ್ತಾ ಇರ್ತವೆ. ಜನಸಮ್ಮರ್ದ ಹೆಚ್ಚಿರುವ ಜಾಗಗಳು, ಸಮಾರಂಭಗಳು ನಡೀತಾವೆ. ಹಾಗಾಗಿ ಇಂತಹ ಪ್ರದೇಶದಲ್ಲಿ ಏನಾದರೂ ಅನಾಹುತ ಆಯಿತು ಅಂತಂದ್ರೆ ಆ ದೊಡ್ಡ ಸಮಾಜಕ್ಕೆ ಹಾನಿ ಇದೆ. ಹಾಗಾಗಿ ಇಂತಹ ಸಂದರ್ಭಗಳಲ್ಲೆಲ್ಲ ಎಲ್ಲರೂ ಕೂಡ ಮೈಯೆಲ್ಲ ಜಾಗೃತರಾಗಿದ್ದುಕೊಂಡು ಎಚ್ಚರದಲ್ಲಿರಬೇಕು. ಇಂತಹ ಯಾವುದೇ ಘಟನೆಗಳು ನಡೆಯದಂತೆ ನಾವೆಲ್ಲರೂ ಶ್ರಮಿಸಬೇಕು, ಇದು ನಮ್ಮ ಅಪೇಕ್ಷೆ. ಸಮಾಜದಲ್ಲಿ ದುಷ್ಕೃತ್ಯವನ್ನು ಎಸಗುವವರು ಇದನ್ನು ಹಿಂದೂ ಸಮಾಜದ ಮೇಲೆ ಹೇರುವ ನಿಟ್ಟಿನಲ್ಲಿ ಆ ಹಿಂದೂ ಧರ್ಮದ ಸಂಕೇತಗಳನ್ನು ಬಳಸಿಕೊಂಡು ಚಟುವಟಿಕೆಗಳನ್ನು ನಡೆಸ್ತಾ ಇರುವುದನ್ನು ಕಾಣ್ತೇವೆ. ಈ ವಿಷಯದಲ್ಲೂ ಜಾಗೃತರಾಗಿರಬೇಕು. ನಮ್ಮ ಮೊಬೈಲ್ ಕಳೆದು ಹೋದು ಅಂತಾದರೆ ಜಾಗೃತರಾಗಿ ಕೂಡಲೇ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಬೇಕು. ಐಡೆಂಟಿ ಕಾರ್ಡ್ ಕಳೆದು ಹೋದರೆ ಅದನ್ನು ತಿಳಿಸಬೇಕು. ಅಲ್ಲದೆ ಹೋದಲ್ಲಿ ಇಂಥ ಸಂದರ್ಭಗಳಲ್ಲೆಲ್ಲ ನಾವು ಸಂದೇಹಕ್ಕೆ ಒಳಗಾಗುವ ಸಮಯ ಇದೆ. ಹಾಗಾಗಿ ಎಲ್ಲ ಜಾಗೃತರಾಗಿರಬೇಕು ಅಂತ ನಮ್ಮ ಅಪೇಕ್ಷೆ.